ಹಾಂ ನಾವು ಈ ಒಂದು ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನು ಕೋರ್ ಟ್ರಿಗ್ನೊಮೆಟ್ರಿಕ್ ರೇಷಿಯೋಸ್ ಇದೆ ತ್ರಿಕೋನಮಿತಿಯ ಮೂಲ ಅನುಪಾತಗಳಿವೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಮತ್ತಷ್ಟು ಉದಾಹರಣೆಗಳನ್ನು ಪರಿಹರಿಸ್ತಾ ಇದ್ದೇವೆ ಅದಕ್ಕಾಗಿ ನಾನೊಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ ನಿಮಗೆ ಗೊತ್ತಿರಲಿ ಈ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ಸ್ನ ಏನು ಮಾತಾಡ್ತೀವಿ ನಾವು ಅನುಪಾತವನ್ನು ಮಾತಾಡ್ತೇವೆ ಈ ಅನುಪಾತವನ್ನು ನೀಡುವಂತಹ ಕೋನಗಳು ಯಾವಾಗಲೂ ಲಂಬಕೋನ ತ್ರಿಭುಜದ ಕೋನಗಳಾಗಿರ್ತವೆ ಲಂಬಕೋನ ತ್ರಿಭುಜವನ್ನು ಹೊರತುಪಡಿಸಿ ಉಳಿದಿರುವಂತಹ ಎರಡು ಕೋನಗಳಲ್ಲಿ ಒಂದು ಕೋನ ಆಗಿರ್ಲಿಕ್ಕೆ ಸಾಧ್ಯ ಆಗತ್ತೆ ನೀವು ಗಮನಿಸ್ತಾ ಇದ್ದೀರಾ ನಾನೀಗ ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನ ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ಈ ಒಂದು ಕೋನ ಲಂಬಕೋನ ಆಗತ್ತೆ ಹ ಈಗ ಈ ಲಂಬಕೋನ ತ್ರಿಭುಜದಲ್ಲಿ ಈ ಒಂದು ಬಾಹುವಿನ ಅಳತೆ ಏನಿದೆ ಇದು ನಾಲ್ಕು ಯೂನಿಟ್ಗಳಾಗಿರಲಿ ಹಾಗೆ ಈ ಒಂದು ಬಾಹು ಏನಿದೆ ಇದರ ಒಂದು ಅಳತೆ ಏಳು ಯೂನಿಟ್ಗಳಾಗಿರಲಿ ಈಗ ನೀವು ಪೈಥೋಗ್ರೆಸ್ ಪ್ರಮೇಯವನ್ನು ಉಪಯೋಗಿಸಿ ಈ ಒಂದು ವಿಕರಣದ ಉದ್ದ ಎಷ್ಟು ಅಂತ ಕಂಡುಹಿಡಿಯಬಹುದಾಗಿರುತ್ತೆ ಅದಕ್ಕಾಗಿ ನಾನು ವಿಕರಣವನ್ನು ಹೇಳಿ ಕರಿತಾ ಇದ್ದೀನಿ ಈಗ ಈ ವಿಕರ್ಣದ ಉದ್ದವನ್ನು ಕಂಡಿಡಿಯೋಣ ಪೈಥಾಗ್ರೆಸ್ ಪ್ರಮೇಯವನ್ನು ಬಳಸಿ ನಮಗೆ ಗೊತ್ತಿದೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಎಚ್ ಸ್ಕ್ವಯರ್ ಈಕ್ವಲ್ಸ್ ಫೋರ್ ಸ್ಕ್ವಯರ್ ಪ್ಲಸ್ ಸೆವೆನ್ ಸ್ಕ್ವಯರ್ ಅಂದರೆ ಫೋರ್ ಸ್ಕ್ವಯರ್ ಅಂತ ಹೇಳಿದ್ರೆ ಹದಿನಾರು ಪ್ಲಸ್ ಏಳು ಸ್ಕ್ವಯರ್ ಅಂತ ಹೇಳಿದ್ರೆ ನಲ್ವತ್ತ ಒಂಬತ್ತು ಹದಿನಾರು ಪ್ಲಸ್ ನಲ್ವತ್ತೊಂಬತ್ತು ಅಂತ ಹೇಳಿದ್ರೆ ಅರವತ್ತೈದು ದೊರಕ್ತಾ ಇದೆ ಎಚ್ ಸ್ಕ್ವಯರ್ನ ಬೆಲೆ ಆಯಿತು ಹಾಗಾದರೆ ಎಚ್ನ ಬೆಲೆ ಏನಾಗುತ್ತೆ ಅರವತ್ತೈದರ ವರ್ಗಮೂಲ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟಿ ಫೈವ್ ಆದರೆ ನೀವು ಅರವತ್ತೈದನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ತೇವೆ ಹದಿಮೂರು ಐದಲಿ ಅರವತ್ತೈದು ಹದಿಮೂರು ಮತ್ತು ಐದು ಎರಡೂ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಇದನ್ನು ಮತ್ತಷ್ಟು ಸುಲಭೀಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನೋಡಿದ್ವಿ ಈಗ ಐಪೋ ಟೆನ್ನಿಸ್ನ ಉದ್ದ ನಮಗೆ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟಿ ಫೈವ್ ಅರವತ್ತೈದರ ವರ್ಗ ಮೂಲ ದೊರಕ್ತಾಯಿದೆ ಈಗ ನಾವು ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನವನ್ನು ತೆಗೆದುಕೊಳ್ಳೋಣ ನಾನಿಲ್ಲಿ ಮೇಲಿರುವಂತಹ ಕೋನವನ್ನು ತೆಗೆದುಕೊಳ್ತಾ ಇದ್ದೇನೆ ಅದನ್ನು ನಾನು ಅಂತ ಹೇಳಿ ಕರಿತಾ ಇದ್ದೇನೆ ಈಗ ಈ ಕೋನಕ್ಕೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಬರೆಯೋಣ ತ್ರಿಕೋನ ಮಿತಿಯ ಅನುಪಾತಗಳನ್ನು ಬರೆಯೋಣ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ನಾನೊಂದು ಹೆಸರನ್ನು ಕೊಡ್ತಾ ಇದ್ದೀನಿ ನೀವು ಸುಲಭವಾಗಿ ತ್ರಿಕೋನ ಮೂಲ ಅನುಪಾತಗಳನ್ನು ಬರೆಯುವ ಸಲುವಾಗಿ ಅದೇನು ಅಂಥೇಳಿ ನಾವು ನೆನಪಿಸ್ಕೊಂಡ್ರೆ ಅದು ಸೋಖಾ ಟೋವಾ ಸೋಖಾ ಟೋವಾ ಸೋಖಾ ಟೋವಾ. ಇದು ನಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸುಲಭವಾಗಿ ಇಟ್ಕೊಳ್ಬೋದು ಅಂತ ಈ ಸೋಖಾ ಟೋವಾದಲ್ಲಿ ಸೋ ಪಾರ್ಟ್ ಏನಿದೆ ಇದು ಸೈನ್ ಫಂಕ್ಷನ್ ಏನು ಅಂತ ತಿಳಿಸುತ್ತೆ ಖಾ ಪಾರ್ಟ್ ಏನಿದೆ ಇದು ಕೊಸೈನ್ ಫಂಕ್ಷನ್ ಏನಂತ ತಿಳಿಸುತ್ತೆ ಟೋ ಆ ಪಾರ್ಟ್ ಏನಿದೆ ಇದು ಟ್ಯಾಂಜೆಂಟ್ ಫಂಕ್ಷನ್ ಏನು ಅಂತ ತಿಳಿಸುತ್ತೆ ಮೊದಲಿಗೆ ನಾನು ಈ ತೀಟಾದ ಕೊಸೈನ್ ಅನುಪಾತ ಏನು ಬರುತ್ತೆ ಅಂತ ಹೇಳಿ ನೋಡೋಣ ಕೊಸೈನ್ ತೀಟಾ ಅಂದರೆ ಈ ಆ್ಯಂಗಲ್ ತೀಟಾದ ಕೊಸೈನ್ ಫಂಕ್ಷನ್ ಏನಿದೆ ಅಂತ ಹೇಳಿ ನೋಡೋಣ ನಮಗೆ ಈ ಸೋಕಾ ಟೋವದಲ್ಲಿ ಇಖ ಪಾರ್ಟ್ ಏನಿದೆ ಇದು ಕೊಸೈನ್ ಫಂಕ್ಷನ್ ಏನು ಅಂತ ಹೇಳುತ್ತೆ ಕಾಸ್ ತೀಟಾ ಅಂತ ಹೇಳಿದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಟೆನ್ನಿಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಟೆನ್ನಿಸ್ ಅಡ್ಜಸೆಂಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪಾರ್ಶ್ವಬಾಹು ಬಾಗಿಸು ವಿಕರಣ ಹಾ ಈಗ ನಾವು ಈ ತೀಟಾಗೆ ಪಾರ್ಶ್ವ ಬಾಹು ಯಾವುದು ಅಂತ ನೋಡೋಣ ನಮಗೆ ಲಂಬಕೋನ ತ್ರಿಭುಜದಲ್ಲಿ ಆಗ್ಲೇ ವಿಕರ್ಣ ಯಾವುದು ಅಂತ ಗೊತ್ತಿದೆ ಇದು ಐಪೋಟೆನಿಸ್ ಆಗಿದೆ ಇದನ್ನೇ ನಾವು ವಿಕರ್ಣ ಅಂತ ಕರೆಯೋದು ಇನ್ನು ಈ ಕೋನಕ್ಕೆ ಪಕ್ಕದಲ್ಲಿರುವಂತಹ ಬಾಹುವನ್ನೇ ನಾವು ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್ ಅಂತ ಹೇಳಿ ಕರೆಯೋದು ಇನ್ನು ತೀಟಾಗೆ ಎದುರಿಗಿರುವಂತಹ ಬಾಹುವನ್ನು ನಾವು ಆಪೋಸಿಟ್ ಸೈಡ್ ಹೇಳಿ ಕರಿತೇವೆ ಅಭಿಮುಖ ಬಾಹು ಅಂತ ಹೇಳಿ ಕರಿತೇವೆ ಇನ್ನು ಈ ಸೋಕಾಟೋವವನ್ನು ಬಳಸಿ ಈ ಕಾಸ್ ತೀಟ ಏನು ಅಂತ ನೋಡಿದ್ರೆ ಪಾರ್ಶ್ವ ಪಾರ್ಶ್ವ ಅಂದರೆ ಎಷ್ಟಿದೆ ಬೆಲೆ ನಾಲ್ಕು ಇನ್ನು ಐಪೋಟೆನಿಸ್ ಇದೆಷ್ಟಿದೆ ರೂಟ್ ಅರವತ್ತ ಐದು ನಾಲ್ಕು ಬಾಗಿಸು ರೂಟ್ ಅರವತ್ತೈದು ಅನ್ನುವಂಥದ್ದು ಕಾಸ್ ತೀಟ ಆಯಿತು ಆದರೆ ಕೆಲವರು ಈ ಒಂದು ಬೆಲೆಯನ್ನ ಛೇದದಲ್ಲಿ ಅಭಾಗಲಬ್ಧ ಸಂಖ್ಯೆ ಇರೋದನ್ನ ಇಷ್ಟಪಡೋದಿಲ್ಲ ಅದಕ್ಕಾಗಿ ನಾವು ಇದನ್ನ ರ್ಯಾಷನಲೈಸ್ ಮಾಡೋಣ ಅಂದರೆ ನಾವು ಶಾಮ್ ಮತ್ತು ಛೇದವನ್ನು ರೂಟ್ ಅರವತ್ತೈದರಿಂದ ಗುಣಿಸಿ ಮತ್ತು ಬಾಗ್ಸೋಣ ಈಗ ನಮಗೆ ದೊರಕುವಂಥದ್ದು ನಾಲ್ಕು ರೂಟ್ ಅರವತ್ತೈದು ನಾಲ್ಕು ರೂಟ್ ಅರವತ್ತ ಐದು ಡಿವೈಡೆಡ್ ಬೈ ಅರವತ್ತ ಐದು ದೊರಕ್ತಾ ಇದೆ ಇದು ಈ ತೀಟಾದ ಕೊಸೈನ್ ಅನುಪಾತ ಆಗಿದೆ ಇನ್ನು ಸೈನ್ ರೇಷಿಯೋ ಸೈನ್ ತೀಟಾ ಏನು ಅಂತ ನೋಡಿದ್ರೆ ಸೈನ್ ತೀಟಾ ಇಲ್ಲಿ ನಿಮಗೆ ಸೋಕಾಟೋವದಲ್ಲಿ ಈ ಸೋ ಪಾರ್ಟ್ ಏನಿದೆ ಇದು ಸೈನ್ ಫಂಕ್ಷನ್ ಏನು ಅಂತ ತಿಳಿಸುತ್ತೆ ಸೈನ್ ಈಸ್ ಆಪೋಸಿಟ್ ಓವರ್ ಐಪೋಟನೀಸ್ ಅಂದ್ರೆ ಅರ್ಥ ಅಭಿಮುಖ ಬಾಹು ಬಾಗಿಸು ವಿಕರ್ಣ ಅಭಿಮುಖ ಬಾಹು ಯಾವುದು ತೀಟಾಗಿದೆ ಅಂತ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಅದು ಏಳು ಆಗಿದೆ ಇನ್ನು ಐಪೋ ಟೆನ್ನಿಸ್ ಏನು ಅಂತ ನೋಡಿದ್ರೆ ಅದು ಅದು ರೂಟ್ ಸಿಕ್ಸ್ಟಿ ಫೈವ್ ಆಯಿತು ಈಗ ಸಹ ನಾವು ರಾಷ್ನಲೈಸ್ ಮಾಡಬಹುದು ರೂಟ್ ಅರವತ್ತೈದರಿಂದ ಗುಣಿಸಿ ಮತ್ತು ಬಾಗಿಸುವ ಮೂಲಕ ಆಗ ನಮಗೆ ಬೆಲೆ ಬದಲಾಗೋದಿಲ್ಲ ಈಗ ನಮಗೆ ದೊರಕ್ತಾ ಇರೋದು ಏಳು ರೂಟ್ ಅರವತ್ತ ಐದು ಬಾಗಿಸು ಅರವತ್ತ ಇದು ಸೈನ್ ತೀಟದ ರೇಷಿಯೋ ಆಯಿತು ಇನ್ನು ಉಳ್ಕೊಂಡಿರುವಂಥದ್ದು ಟ್ಯಾಂಜೆಂಟ್ ಆಫ್ ತೀಟ ಟ್ಯಾನ್ ತೀಟ ಇದು ಏನು ಅಂತ ಹೇಳಿ ನೋಡೋಣ ಟ್ಯಾನ್ ಟೀಟಾ ಟೋವಾ ಏನಿದೆ ಇದು ಟ್ಯಾನ್ಸೆಂಟ್ ಆಫ್ ಅನ್ ಆಂಗಲ್ ಏನು ಅಂತ ತಿಳಿಸುತ್ತೆ ಅದು ಆಪೋಸಿಟ್ ಬೈ ಅಡ್ಜಸಂಟ್ ಆಪೋಸಿಟ್ ಅಂದ್ರೆ ಅಭಿಮುಖ ಬಾಹು ಬಾಗಿಸು ಅಡ್ಜಸೆಂಟ್ ಅಂತ ಹೇಳಿದ್ರೆ ಪಾರ್ಶ್ವ ಬಾಹು ಅಭಿಮುಖ ಬಾಗಿಸು ಪಾರ್ಶ್ವ ಇಲ್ಲಿ ಅಭಿಮುಖ ಎಷ್ಟು ಅಂತ ನೀವು ಗಮನಿಸಿದ್ರೆ ಅದು ಆಪೋಸಿಟ್ ಅನ್ನೋದು ಏಳು ಆಗಿದೆ ಇನ್ನು ಅಡ್ಜಸೆಂಟ್ ಅನ್ನುವುದು ನಾಲ್ಕು ಯೂನಿಟ್ಗಳಾಯಿತು ಹಾಗಾದರೆ ಟ್ಯಾನ್ ತೀಟ ಏಳು ಬಾಗಿಸು ನಾಲ್ಕು ನಾವು ಈ ರೀತಿಯಾಗಿ ಈ ಒಂದು ತ್ರಿಭುಜಕ್ಕೆ ಟ್ರಿಗ್ನೊಮೆಟ್ರಿಕ್ ರೇಷಿಯೋನ ಈ ಸೋಕಾ ಟೋವಾವನ್ನು ನೆನಪಲ್ಲಿಟ್ಕೊಳ್ಳೋದ್ರ ಮೂಲಕ ಸುಲಭವಾಗಿ ಬರೆಯಬಹುದಾಗಿರುತ್ತೆ ಈಗ ನಾವು ಮತ್ತಷ್ಟು ಉದಾಹರಣೆಗಳನ್ನು ನೋಡೋಣ ನೀವು ಏನಿದು ಟ್ಯಾಂಜೆಂಟ್ ಆಫ್ ತೀಟ ಟ್ಯಾಂಜೆಂಟ್ ಆಫ್ ಎಕ್ಸ್ ಅಂತ ಅನ್ಕೊಳ್ತಾ ಇದ್ದರೆ ಅದಕ್ಕಾಗಿ ಇದನ್ನು ಸರಳ ಮಾಡೋದಕ್ಕೋಸ್ಕರ ನಾನೀಗ ಸರಳವಾದಂಥ ಒಂದು ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ ಆ ತ್ರಿಭುಜ ಈ ರೀತಿಯಾಗಿ ಇದೆ ಹ್ಞೂ ಈ ಒಂದು ತ್ರಿಭುಜದ ವಿಕರಣದ ಅಳತೆ ನಾಲ್ಕು ಯೂನಿಟ್ಗಳಾಗಿರಲಿ ಹಾಗೆ ಹಾಗೆ ಈ ಒಂದು ಬಾಹುವಿನ ಅಳತೆ ಎರಡು ಯೂನಿಟ್ಗಳು ಆಯಿತು ಅಂತ ಹೇಳಿದ್ರೆ ಈ ಒಂದು ಬಾಹುವಿನ ಅಳತೆ ಎರಡು ರೂಟ್ ಮೂರು ಆಗಿರುತ್ತೆ ಇದನ್ನ ನೀವು ವೆರಿಫೈ ಮಾಡಬಹುದು ಪೈಥೋಗ್ರೇಸ್ ಪ್ರಮೇಯವನ್ನು ಬಳಸಿ ನೀವು ಇದನ್ನ ವೆರಿಫೈ ಮಾಡಬಹುದು ಇದು ಎರಡು ರೂಟ್ ಮೂರೇ ಆಗಿರತ್ತಾ ಅಂಥೇಳಿ ನೀವೀಗ ಈ ಎರಡು ಬಾಹುಗಳನ್ನು ವರ್ಗಗೊಳಿಸಿ ಕೂಡಿದ್ರಿ ಅಂತ ಹೇಳಿದ್ರೆ ಅದು ವಿಕರಣವನ್ನು ಕೊಡಬೇಕು ಕೊಡುತ್ತಾ ನೋಡೋಣ ಇಲ್ಲಿ ಎರಡು ರೂಟು ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಸ್ಕ್ವೇರ್ ಇದು ಈ ಬಾಹುವಿನ ಅಳತೆ ಇದು ಈ ಬಾಹುವಿನ ಅಳತೆ ಇವುಗಳನ್ನು ವರ್ಗಗೊಳಿಸಿದಾಗ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಇಂಟು ರೂಟ್ ಮೂರು ಸ್ಕ್ವೇರ್ ಅಂದರೆ ಮೂರು ಬರುತ್ತೆ ಪ್ಲಸ್ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಆಯ್ತು ನಾಲ್ಕು ಮೂರ್ಲಿ ಹನ್ನೆರಡು ಇನ್ನು ಪ್ಲಸ್ ನಾಲ್ಕು ಅಂತ ಹೇಳಿದ್ರೆ ನಮಗೆ ಹದಿನಾರು ದೊರಕ್ತಾ ಇದೆ ಈ ಹದಿನಾರು ಅನ್ನುವಂಥದ್ದು ನಾಲ್ಕು ಸ್ಕ್ವಯರ್ ಆಗಿದೆ ನಮಗೆ ಐಪೋಟನಿ ಸ್ಕ್ವೇರ್ ಬರ್ತಾ ಇದೆ ಈಗ ಈ ಲಂಬಕೋನ ತ್ರಿಭುಜದಲ್ಲಿ ಇದು ಲಂಬಕೋನ ಅಂತ ನಮಗೆ ಗೊತ್ತಿದೆ ಇನ್ನು ಉಳಿದೆರಡು ಕೋನಗಳು ಖಂಡಿತವಾಗಿ ಇದು ಒಂದು ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಇರುವಂತಹ ಲಂಬಕೋನ ತ್ರಿಭುಜ ಅದು ಹೇಗೆ ಹೇಳ್ತೇವೆ ಒಮ್ಮೆ ರೀಕಾಲ್ ಮಾಡೋಣ ನಮಗೆ ಈಗ ಆಲ್ರೆಡಿ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಲಂಬಕೋನ ತ್ರಿಭುಜವನ್ನ ಈ ಹಿಂದಿನ ತರಗತಿಗಳಲ್ಲಿ ಕಲ್ತಿರ್ತವೆ ಅದನ್ನೊಮ್ಮೆ ಸ್ಮರಿಸ್ಕೊಳ್ಳೋಣ ನಮಗೆ ಗೊತ್ತ ವಿಕರ್ಣದ ಅಳತೆ ಯ ಅರ್ಧದಷ್ಟು ಒಂದು ಬಾಹು ಇತ್ತು ಅಂತ ಹೇಳಿದ್ರೆ ಆಗ ಆ ಬಾಹು ಇಂಟು ರೂಟ್ ಮೂರು ಮತ್ತೊಂದು ಬಾಹುವಿನ ಅಳತೆ ಆಗುತ್ತೆ ಅಂದ್ರೆ ಅರ್ಥ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ಚಿಕ್ಕ ಬಾಹುವಿನ ಅಳತೆ ಏನಾದ್ರೂ ವಿಕರ್ಣದ ಅರ್ಧದಷ್ಟು ಆಯ್ತು ಅಂತ ಹೇಳಿದ್ರೆ ಮತ್ತೊಂದು ಬಾಹುವಿನ ಅಳತೆ ಈ ಚಿಕ್ಕ ಬಾಹು ಇಂಟು ರೂಟ್ ಮೂರರ ಗುಣಲಬ್ಧ ಆಗಿರುತ್ತೆ ಆಗ ಆ ಲಂಬಕೋನದ ಉಳಿದೆರಡು ಕೋನಗಳ ಅಳತೆ ಒಂದು ಮೂವತ್ತು ಡಿಗ್ರಿ ಆಗಿತ್ತು ಅಂತ ಹೇಳಿದ್ರೆ ಮತ್ತೊಂದು ಅರವತ್ತು ಡಿಗ್ರಿ ಆಗಿರುತ್ತೆ ಮೂವತ್ತು ಡಿಗ್ರಿ ಯಾವುದು ಅಂತ ಹೇಳಿದ್ರೆ ಈ ಅರ್ಧದಷ್ಟು ಬಾಹು ಇರುತ್ತಲ್ಲ ಅದರ ಎದುರಾಗಿರುವಂತಹ ಕೋನ ಏನಿದೆ ಅದು ಮೂವತ್ತು ಡಿಗ್ರಿ ಆಗಿರುತ್ತೆ ಈ ಒಂದು ಕೋನ ಮೂವತ್ತು ಡಿಗ್ರಿ ಆಗಿರುತ್ತೆ ಇನ್ನು ಉಳಿದಂತಹ ಕೋನ ಎಷ್ಟು ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗೋಯ್ತು ಅದು ಅರವತ್ತು ಡಿಗ್ರಿ ಆಗುತ್ತೆ ಇರುವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಅನ್ನು ಹೊಂದಿರುವಂತಹ ಲಂಬಕೋನಕ್ಕೆ ಅನ್ವಯಿಸುತ್ತೆ ಅಂತ ಹೇಳಿದ್ರೆ ಅರವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಇರುವಂತಹ ಲಂಬಕೋನದಲ್ಲಿ ವಿಕರ್ಣದ ಉದ್ದದ ಅರ್ಧದಷ್ಟು ಒಂದು ಅಳತೆ ಆಗಿರುತ್ತೆ ಅರವತ್ತು ಮೂವತ್ತು ಡಿಗ್ರಿ ಇರುವಂತಹ ಲಂಬಕೋನ ತ್ರಿಭುಜದ ಬಾಹುಗಳ ಅನುಪಾತ ಯಾವಾಗಲೂ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ಇದನ್ನೇ ಈಗ ಉದಾಹರಣೆ ತೆಗೆದುಕೊಂಡೆ ಅಂತ ಹೇಳಿದ್ರೆ ಇದು ವಿಕರ್ಣ ನಾಲ್ಕು ಇದೆ ಹಾಗೆ ಅದಕ್ಕೆ ಅರ್ಧದಷ್ಟು ಮತ್ತೊಂದು ಬಾಹು ಇದೆ ಇನ್ನು ಮತ್ತೊಂದು ಬಾಹು ಎರಡು ರೂಟ್ ಮೂರು ಆಗಿದೆ ನೀವು ಎರಡರಿಂದ ಇದನ್ನು ಸಿಂಪ್ಲಿಫೈ ಮಾಡಿದ್ರಿ ಅಂತ ಹೇಳಿದ್ರೆ ಎರಡು ಇಷ್ಟು ಒಂದು ಇಷ್ಟು ರೂಟ್ ಮೂರು ನೀವು ಯಾವುದೇ ಅರವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಲಂಬಕೋನವನ್ನು ತೆಗೆದುಕೊಂಡ್ರೆ ಅದರ ಬಾಹುವಿನ ಅನುಪಾತ ಸರಳ ರೂಪಕ್ಕೆ ತಂದಾಗ ಎರಡು ಇಷ್ಟು ಒಂದು ಇಷ್ಟು ರೂಟ್ ಮೂರೇ ಆಗಿರುತ್ತೆ ಅದರಿಂದ ನಾನು ಈ ಬಾಹುವಿನ ಅಳತೆ ನೋಡಿದ ತಕ್ಷಣ ಇದು ಒಂದು ಅರವತ್ತು ಮೂವತ್ತು ಡಿಗ್ರಿ ಲಂಬಕೋನ ಅಂತ ಹೇಳಲಿಕ್ಕೆ ಸಾಧ್ಯ ಆಯಿತು ಈ ಒಂದು ವಿಷಯವನ್ನು ನಾವು ಈಗ ಸ್ಮರಿಸಿದ್ವಿ ಈಗ ಈ ಒಂದು ತ್ರಿಭುಜದಲ್ಲಿ ಮೂವತ್ತು ಡಿಗ್ರಿಯ ತ್ರಿಕೋನ ಮಿತಿಯ ಮೂಲ ಅನುಪಾತಗಳು ಹೇಗಿವೆ ಅಂತ ನೋಡೋಣ ಸೋಕಾಟೋವಾದ ಸಹಾಯವನ್ನು ಪಡೆಯೋಣ ಸೋಕಾಟೋವಾ ನಿಜವಾಗ್ಲೂ ಈ ಒಂದು ಪದ ನನಗೆ ಈ ಟ್ರಿಗ್ನೋಮೆಟ್ರಿಕ್ ಮೂಲ ಅನುಪಾತಗಳೇನಿವೆ ಅವನ್ನ ಸುಲಭವಾಗಿ ನೆನ್ಪಲ್ಲಿ ಸಹಾಯ ಮಾಡ್ತಾ ಇದೆ ಅದು ನಿಮಗೂ ಸಹ ಸಹಾಯ ಮಾಡ್ತಿದೆ ಅಂತ ನಾನು ಅನ್ಕೊಳ್ತೇನೆ ಈಗ ಮೊದಲಿಗೆ ಈ ಒಂದು ತ್ರಿಭುಜದಲ್ಲಿ ಮೂವತ್ತು ಡಿಗ್ರಿಗೆ ಸೋಕಾಟೋವಾ ನ ಬಳಸಿ ಟ್ರಿಗ್ನೊಮೆಟ್ರಿಕ್ ಕೋರ್ ರೇಷಿಯೋಸ್ ಮೂಲ ಅನುಪಾತಗಳನ್ನು ಬರೆಯೋಣ ಸೈನ್ ಥರ್ಟಿ ಡಿಗ್ರಿ ಸೈನ್ ಥರ್ಟಿ ಡಿಗ್ರಿ ಏನಾಗುತ್ತೆ ಅಂಥೇಳಿ ನೋಡೋಣ ಸೈನ್ ತರ್ಟಿ ಡಿಗ್ರಿ ನಮಗೆ ಗೊತ್ತಿದೆ ಈ ಸೋಕೋವದ ಅನ್ವಯ ಸೈನ್ ಅಂತ ಹೇಳಿದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಐಪೋಟನೀಸ್ ಅಂದ್ರೆ ಮೂವತ್ತು ಡಿಗ್ರಿಗೆ ಅಭಿಮುಖವಾಗಿರುವಂತಹ ಬಾಹು ಬಾಗಿಸು ಅಭಿಮುಖವಾಗಿರುವಂಥದ್ದು ಯಾವುದು ಎರಡು ಆಯ್ತು ಹಾಗೆ ವಿಕರ್ಣ ಯಾವುದು ನಾಲ್ಕು ಆಗಿದೆ ಈಗ ಈ ಒಂದರ ಅನ್ವಯ ಈ ಅನುಪಾತ ಏನಾಗ್ತಾ ಇದೆ ಎರಡು ಡಿವೈಡೆಡ್ ಬೈ ನಾಲ್ಕು ಇದನ್ನು ನಾವು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಆಗ ನಮಗೆ ದೊರಕ್ತಾ ಇರೋದು ಒಂದು ಡಿವೈಡೆಡ್ ಬೈ ಎರಡು ನೀವು ಯಾವುದೇ ಅರವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಲಂಬಕೋನವನ್ನು ತೆಗೆದುಕೊಂಡು ಸೈನ್ ಥರ್ಟಿ ಡಿಗ್ರಿ ರೇಷಿಯೋನ ಕಂಡು ಅಂತ ಹೇಳಿದ್ರೆ ಸರಳ ರೂಪಕ್ಕೆ ಬಂದಾಗ ಅದು ಒಂದು ಬೈ ಎರಡೇ ಆಗಿರುತ್ತೆ ಇದು ನಿರ್ದಿಷ್ಟವಾಗಿ ಇರುತ್ತೆ ಇನ್ನು ಕೊಸೈನ್ ತರ್ಟಿ ಡಿಗ್ರಿ ಎಷ್ಟು ಅಂತ ನೋಡೋಣ ಕೊಸೈನ್ ತರ್ಟಿ ಡಿಗ್ರಿಗೆ ನಮಗೆ ಖಾ ಎಲ್ಪ್ ಮಾಡುತ್ತೆ ಕಾಸ್ ತರ್ಟಿ ಡಿಗ್ರಿ ಇದೇನಾಗುತ್ತೆ ಕಾಸ್ ಈಸ್ ಅಡ್ಜಸ್ಟ್ ಅಂಡ್ ಡಿವೈಡೆಡ್ ಬೈ ಹೈಪೋಟನ್ಯೂಸ್ ಪಾರ್ಶ್ವ ಬಾಹು ಬಾಗಿಸು ವಿಕರಣ ಈಗ ಮೂವತ್ತು ಡಿಗ್ರಿಗೆ ವಿಕರಣವನ್ನು ಹೊರತುಪಡಿಸಿ ಪಕ್ಕದಲ್ಲೇ ಇರುವಂಥದ್ದು ಯಾವುದು ಬಾಹು ಎರಡು ರೂಟ್ ಮೂರು ಆಗಿದೆ ಎರಡು ರೂಟ್ ಮೂರು ಡಿವೈಡೆಡ್ ಬೈ ವಿಕರಣ ಅಂತ ಹೇಳಿದ್ರೆ ಅದು ನಾಲ್ಕು ಆಯಿತು ಈಗ ನಾವು ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ಎರಡರಿಂದ ಎರಡೂ ಕಡೆ ನಾವು ಬಾಗ್ಸಿದ್ವಿ ಅಂತ ಹೇಳಿದ್ರೆ ನಮಗೆ ಉಳಿದುಕೊಳ್ಳುವಂಥದ್ದು ರೂಟ್ ಮೂರು ಡಿವೈಡೆಡ್ ಬೈ ಎರಡು ಆಗಿದೆ ಅಂದರೆ ನೀವು ಯಾವುದೇ ಅರವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಅಂದಿರುವಂತಹ ಲಂಬಕೋನದಲ್ಲಿ ಕಾಸ್ ಮೂವತ್ತು ಡಿಗ್ರಿಯ ರೇಷಿಯೋ ರೂಟ್ ಮೂರು ಬೈ ಎರಡರ ಬೆಲೆನೇ ಆಗಿರುತ್ತೆ ಇನ್ನು ಉಳಿದುಕೊಂಡಿರುವಂಥದ್ದು ಟ್ಯಾಂಜೆಂಟ್ ಆಫ್ ಥರ್ಟಿ ಡಿಗ್ರಿ ಟ್ಯಾನ್ ತರ್ಟಿ ಡಿಗ್ರಿ ಈ ಟ್ಯಾನ್ ಥರ್ಟಿ ಡಿಗ್ರಿ ಏನಾಗುತ್ತೆ ನೋಡೋಣ ಈಗ ಈ ಸೋಕಾ ಟೋವಾದಲ್ಲಿ ಟೋವಾ ಪಾರ್ಟ್ ನಮಗೆ ಟ್ಯಾಂಜೆಂಟ್ ರೇಷಿಯೋ ಏನಾಗುತ್ತೆ ಅಂತ ತಿಳಿಸುತ್ತೆ ಅದು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಪೋಸಿಟ್ ಅಂತ ಹೇಳಿದ್ರೆ ತರ್ಟಿ ಡಿಗ್ರಿಗೆ ಇರುವಂಥದ್ದು ಎರಡು ಆಯಿತು ಡಿವೈಡೆಡ್ ಬೈ ಇನ್ನು ಅಡ್ಜಸೆಂಟ್ ಅಂತ ಹೇಳಿದ್ರೆ ಅದು ಎರಡು ರೂಟ್ ಮೂರು ಆಯಿತು ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಸಿಲುಕ್ತಾ ಇರುವಂಥದ್ದು ಒಂದು ಡಿವೈಡೆಡ್ ಬೈ ರೂಟ್ ಮೂರು ಇದನ್ನು ನಾವು ರ್ಯಾಷನಲೈಸ್ ಮಾಡಿದ್ವಿ ಅಂತ ಹೇಳಿದ್ರೆ ರೂಟ್ ಮೂರು ಇಂಟು ರೂಟ್ ಮೂರು ಅಂತ ಹೇಳಿದ್ರೆ ದೊರಕ್ತಾ ಇರುವಂಥದ್ದು ರೂಟ್ ಮೂರು ಡಿವೈಡೆಡ್ ಬೈ ಮೂರು ಆಗಿದೆ ಇನ್ನು ನಾವೀಗ ಮೂವತ್ತು ಡಿಗ್ರಿ ಕೋನಕ್ಕೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ್ನ ನೋಡಿದ್ವಿ ಈಗ ನಮಗೆ ಈ ಒಂದು ಅರವತ್ತು ಮೂವತ್ತು ಡಿಗ್ರಿ ಇರುವಂತಹ ಲಂಬಕೋನ ತ್ರಿಭುಜದಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವಾಗಲೂ ಏನಾಗಿರುತ್ತೆ ಅಂತ ಕೊಡ್ತಾ ಇತ್ತು ಇದು ನಿರ್ದಿಷ್ಟವಾಗಿರುತ್ತೆ ನಮಗೆ ಯಾವುದೇ ಬಾಹುವಿನ ಅಳತೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಒಂದು ಲಂಬಕೋನದಲ್ಲಿ ಮೂವತ್ತು ಡಿಗ್ರಿ ಗೊತ್ತಿತ್ತು ಅಂತ ಹೇಳಿದ್ರೆ ಸುಲಭವಾಗಿ ನಾವು ಇದನ್ನು ನೆನಪಲ್ಲಿಟ್ಕೊಂಡು ಇಟ್ಕೊಂಡು ಬರೆದ್ಬಿಡ್ಬಹುದಾಗಿರುತ್ತೆ ಆ ಬಾಹುವಿನ ಅಳತೆ ಏನೇ ಇದ್ರೂ ಸೈನ್ ತರ್ಟಿ ಅಂದರೆ ಅದು ಒಂದು ಬೈ ಎರಡಕ್ಕೇ ಸಮ ಆಗಿರತ್ತೆ ಕಾಸ್ ತರ್ಟಿ ಅಂತ ಹೇಳಿದ್ರೆ ರೂಟ್ ಮೂರು ಬೈ ಎರಡಕ್ಕೆ ಸಮ ಆಗಿರುತ್ತೆ ಟ್ಯಾನ್ ತರ್ಟಿ ಅಂತ ಹೇಳಿದ್ರೆ ಒಂದು ಬೈ ರೂಟ್ ಮೂರು ಅಥವಾ ಅದನ್ನೇ ನಾವು ರೂಟ್ ಮೂರು ಬೈ ಮೂರು ಅಂತ ಹೇಳ್ಬೋದಾಗಿರುತ್ತೆ ಇನ್ನು ನಾವು ಈ ಅರವತ್ತು ಡಿಗ್ರಿಯ ಟ್ರಿಗ್ನೊಮೆಟ್ರಿಕ್ ರೇಷಿಯೋಸನ್ನು ನೋಡೋಣ ನಾನು ಅದನ್ನಿಲ್ಲೇ ತೆಗೆದುಕೊಳ್ತೇನೆ ಈಗ ನಾನು ತೆಗೆದುಕೊಳ್ತಾ ಇರುವಂಥದ್ದು ಅರವತ್ತು ಡಿಗ್ರಿಗೆ ಸೈನ್ ಸಿಕ್ಸ್ಟಿ ಡಿಗ್ರಿ ಸೈನ್ ಅರವತ್ತು ಡಿಗ್ರಿ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಐಪೋಟೆನಿಸ್ ಇಲ್ಲಿ ಅರವತ್ತಕ್ಕೆ ಆಪೋಸಿಟ್ಟು ಎರಡು ರೂಟ್ ಮೂರು ಆಗುತ್ತೆ ಇನ್ನು ಐಪೋ ಟೆನ್ನಿಸ್ ಅಂತ ಹೇಳಿದ್ರೆ ಅದು ನಾಲ್ಕು ಆಯಿತು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಇದು ಸ್ವಲ್ಪ ಮೂವ್ ಮಾಡೋಣ ಹಾಂ ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಆಗ ನಮಗೆ ದೊರಕ್ತಾ ಇರುವಂಥದ್ದು ರೂಟ್ ಮೂರು ಡಿವೈಡೆಡ್ ಬೈ ಎರಡು ಇನ್ನು ಕಾಸ್ ಸಿಕ್ಸ್ಟಿ ಡಿಗ್ರಿ ರೇಷಿಯೋ ನೋಡೋಣ ಕಾಸ್ ಅರವತ್ತು ಡಿಗ್ರಿ ರೇಷಿಯೋ ಅಂತ ಹೇಳಿದ್ರೆ ಅಡ್ಜಸ್ಟ್ ಬೈ ಐಪೋಟನ್ಯೂಸ್ ಅರವತ್ತಕ್ಕೆ ಬಾಹು ಯಾವುದು ಅಂತ ಹೇಳಿದ್ರೆ ಅರವತ್ತು ಡಿಗ್ರಿಗೆ ಎರಡು ಯೂನಿಟ್ಗಳಿರುವಂಥದ್ದು ಇನ್ನು ಐಪೋಟನ್ಯೂಸ್ ಎಷ್ಟು ಅಂತ ನಮಗೆ ಗೊತ್ತಿದೆ ಅದು ನಾಲ್ಕು ಆಗಿದೆ ಈಗ ಇದನ್ನು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಎರಡೊಂದ್ಲಿ ಎರಡು ಎರಡು ನಾಲ್ಕು ಒಂದು ಬೈ ಎರಡು ಆಗಿದೆ ಇನ್ನು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇದು ಆಪೋಸಿಟ್ ಬೈ ಅಡ್ಜಸೆಂಟ್ ಆಪೋಸಿಟ್ ಅಂತ ಹೇಳಿದ್ರೆ ಅರವತ್ತು ಡಿಗ್ರಿಗೆ ಎಷ್ಟಾಗಿದೆ ಅದು ಎರಡು ರೂಟ್ ಮೂರು ಆಗಿದೆ ಹಾಗೆ ಅಡ್ಜಸೆಂಟ್ ಅಂತ ಹೇಳಿದ್ರೆ ಎರಡು ಆಯಿತು ಇದನ್ನು ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ದೊರಕ್ತಾ ಇರುವಂತದ್ದು ರೂಟ್ ಮೂರು ಆಯ್ತು ರೂಟ್ ಮೂರು ಬಾಗಿಸು ಒಂದು ಅಂತ ಹೇಳಿದ್ರೆ ಅದು ರೂಟ್ ಮೂರೇ ಆಗುತ್ತೆ ರೂಟ್ ಮೂರು ಬಾಗಿಸು ಒಂದು ಬರುತ್ತೆ ಅದರ ಅರ್ಥ ರೂಟ್ ಮೂರೇ ಆಯ್ತು ಈಗ ನಾವು ಈ ಒಂದು ತ್ರಿಭುಜದಲ್ಲಿ ಅರವತ್ತು ಡಿಗ್ರಿಯ ಒಂದು ಟ್ರಿಗ್ನೊಮೆಟ್ರಿಕ್ ಬೇಸಿಕ್ ರೇಷಿಯೋಸ್ ನೋಡಿದ್ವಿ ಇದು ಸಹ ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ ಅರವತ್ತು ಡಿಗ್ರಿ ಆಯ್ತು ಅಂತ ಹೇಳಿದ್ರೆ ಈ ಅನುಪಾತ ಯಾವಾಗ್ಲೂ ನಿರ್ದಿಷ್ಟವಾಗಿ ಇರುತ್ತೆ ನಮಗೆ ರೂಟ್ ಮೂರು ಬೈ ಎರಡೇ ಬರುತ್ತೆ ಕಾಸ್ ಸಿಕ್ಸ್ಟಿ ಅಂತ ಹೇಳಿದರೆ ಒನ್ ಬೈ ಟೂ ಅಂತಲೇ ಬರುತ್ತೆ ಅಂದರೆ ಈ ಲಂಬಕೋನದ ಸೈಜ್ ಎಷ್ಟೇ ಆಗಿರಲಿ ಅದರ ಒಂದು ಕೋನ ಮೂವತ್ತು ಡಿಗ್ರಿ ಆಯಿತು ಅಂದರೆ ಮತ್ತೊಂದು ಅರವತ್ತು ಡಿಗ್ರಿ ಆಗಿರಲಿಕ್ಕೆ ಸಾಧ್ಯ ಏಕೆಂದ್ರೆ ಅದರಲ್ಲಿ ಒಂದು ಲಂಬಕೋನ ಆಗಿರುತ್ತೆ ಹಾಗಾಗಿ ಈ ಒಂದು ರೇಷಿಯೋಸ್ಗಳು ನಿರ್ದಿಷ್ಟವಾಗಿ ಇರ್ತವೆ ಈಗ ನೀವು ಗಮನಿಸಿದ್ರೆ ಸೈನ್ ಥರ್ಟಿ ಏನಿದೆ ಒನ್ ಬೈ ಟು ಅದು ಕಾಸ್ ಸಿಕ್ಸ್ಟಿಗೆ ಈಕ್ವಲ್ ಆಗಿದೆ ಹಾಗೆ ಕಾಸ್ ಥರ್ಟಿ ಏನಿದೆ ಅದು ಸೈನ್ ಸಿಕ್ಸ್ಟಿಗೆ ಈಕ್ವಲ್ ಆಗಿದೆ ಹಾಗೆ ಟ್ಯಾನ್ ಥರ್ಟಿ ಮತ್ತು ಟ್ಯಾನ್ ಸಿಕ್ಸ್ಟಿ ವಿಲೋಮವಾಗಿದ್ದಾವೆ ಅಂಥೇಳಿ ನೀವು ಗಮನಿಸ್ಬೋದು ಇದು ಒನ್ ಬೈ ರೂಟ್ ತ್ರೀ ಆಯಿತು ಅಂದರೆ ಇದು ರೂಟ್ ತ್ರೀ ಆಗಿದೆ ಈ ರೀತಿಯಾಗಿ ನಾವು ಸೋಕಾ ಟೋವಾ ಅನ್ನುವಂತಹ ಪದವನ್ನು ನೆನ್ಪಲ್ಲಿಟ್ಕೊಳ್ಳೋದ್ರ ಮೂಲಕ ಸುಲಭವಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳನ್ನು ಬರೀಬಹುದಾಗಿರುತ್ತೆ ಹಾಗೆ ಈ ಟ್ರಿಗ್ನೊಮೆಟ್ರಿಕ್ ರೇಷಿಯೋಸ್ಗಳು ಕೆಲವೊಂದು ಕೋನಗಳಿಗೆ ನಿರ್ದಿಷ್ಟವಾಗಿರ್ತವೆ ಅಂತ ಗೊತ್ತಾಯಿತು ನಾವು ಈ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಸೊನ್ನೆ ಡಿಗ್ರಿ ತೊಂಬತ್ತು ಡಿಗ್ರಿಗೆ ಈ ಟ್ರಿಗ್ನೊಮೆಟ್ರಿಕ್ ರೇಷಿಯೋಸನ್ನು ಹೇಳೋದನ್ನು ಟ್ರಿಗ್ನೊಮೆಟ್ರಿಕ್ ರೇಷಿಯೋಸ್ ಫಾರ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಹೇಳ್ತೇವೆ ನಾವು ಈಗ ತರ್ಟಿ ಡಿಗ್ರಿಗೆ ಏನಾಗಿರುತ್ತೆ ಸಿಕ್ಸ್ಟಿ ಡಿಗ್ರಿಗೆ ಏನಾಗಿರುತ್ತೆ ಅಂತ ನೋಡಿದ್ವಿ